देशाच्या राजकारणाला दुसरे नाव म्हणजे भाजप असे मी सांगू इच्छिते. हवेत गोळ्या झाडून मंत्र्यांची जनआशीर्वाद यात्रा भरवतात, त्यामुळे एकाला एक न्याय तर दुसऱ्याला एक न्याय असे बेळगाव ग्रामीण आमदार लक्ष्मी हेब्बाळकर यांनी म्हटले आहे. शहरात पत्रकारांशी बोलताना त्या म्हणाल्या की खुनी आरोपीला इतक्या मोठ्यात स्वागत करण्यावर केलेल्या या ट्विटला भाजपाला प्रतिक्रिया दिल्या की त्यावर न्यायालय निर्णय देईल. न्यायालय निर्णय देईपर्यंत एवढेच आरोपी असल्याचे त्या म्हणाल्या. ನಮ್ಮ ಕೆಪಿಸಿಸಿಯಿಂದ ಅಬ್ಸರ್ವರ್ ಆಗಿ ಏನು ಬೆಂಗಳೂರಿನಿಂದ ಏನು ಇಬ್ಬರು ರಾಜ್ಯಸಭಾ ಮೆಂಬರ್ಗಳನ್ನ ಏನು ನೇಮಿಸಿದ್ರು, ಜೊತೆಲಿ ಎಂ ಬಿ ಪಾಟೀಲ್ ಸಾಹೇಬ್ರನ್ನ ಏನು ನೇಮಿಸಿದ್ರು, ಇವತ್ತು ಅವರೆಲ್ಲ ಬಂದಿದ್ದಾರೆ ಕಾರ್ಯಾಧ್ಯಕ್ಷರ ಒಂದ್ರ ನೇತೃತ್ವದಲ್ಲಿ ಬಹಳಷ್ಟು ಚರ್ಚೆಗಳಾಗಿ ಒಂದು ಫೈನಲ್ ಸ್ಟೇಜಿಗೆ ಬಂದಿದೆ. ಮೋರ್ ದೆನ್ 60% ಕ್ಲಿಯರ್ ಮಾಡಿದ್ದಾರೆ. ಮುಂದೆ ಇನ್ನೊಂದು ಗಂಟೆನಲ್ಲಿ ಎಲ್ಲ ಆಗಬಹುದು. ಅದನ್ನು ಬ್ರೀಫ್ ಆಗಿ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಅಬ್ಸರ್ವರ್ಗಳು ತಮಗೆ ತಿಳಿಸ್ತಾರೆ. ಹೌದು, ನಾವು ಪಕ್ಷದ ಚಿಹ್ನೆ ಮೇಲೇ ನಿಂತ್ಕೊಳ್ತೀವಿ. ಅದನ್ನ ಮಾಧ್ಯಮಗಳೇ ಪ್ರಶ್ನೆ ಮಾಡಬೇಕು. ಗಾಳಿಯಲ್ಲಿ ಗುಂಡು ಹಾರಿಸಿ ಮಂತ್ರಿಗಳನ್ನ ಕರ್ಕೊಂಡು ಬಂದು ಮೆರವಣಿಗೆ ಮಾಡಿ ಜನಾಶೀರ್ವಾದ ಯಾತ್ರೆ ನೋಡಿ, ರಾಜಕೀಯದಲ್ಲಿ ರಾಜಕಾರಣಿಗಳ ಫಾಲೋವರ್ಸ್ಗಳು ಬಹಳಷ್ಟು ಜನ ಇರ್ತಾರೆ, ಅಭಿಮಾನಿಗಳು ಬಹಳಷ್ಟು ಜನ ಇರ್ತಾರೆ. ಒಬ್ಬರಿಗೆ ಒಂದು ಕಾನೂನು, ಇನ್ನೊಂದು ಒಬ್ಬರಿಗೆ ಕಾನೂನು, ಜನ ನೋಡ್ತಾ ಇದ್ದಾರೆ. ಮಾಧ್ಯಮದಲ್ಲಿ ನೀವೆಲ್ಲ ತೋರಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಏನು ಜಾಸ್ತಿ ಅದೇ ಹೇಳ್ತಾ ಇರೋದು. ಏನು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದೆ, ಏನು ರಾಜಕೀಯ ರಾಜಕಾರಣನೇ ಮಾಡ್ತಾ ಇದೆ. ನೀವು ಬೆಳಗ್ಗೆ ಎಲ್ಲರೂ ನನ್ನನ್ನು ಕೇಳ್ತಾ ಇದ್ರಿ, ದ್ವೇಷದ ರಾಜಕಾರಣ, ದ್ವೇಷದ ರಾಜಕಾರಣ ಅಂತ ಹೇಳಿ. ಸೊ ದ್ವೇಷದ ರಾಜಕಾರಣಕ್ಕೆ ಇನ್ನೊಂದು ಹೆಸರು ಬಿಜೆಪಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಇವರು ನ್ಯಾಯಾಲಯ ಅಲ್ವಲ್ಲ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಬೇಲೆ ಯಾಕೆ ಕೊಟ್ರು ಹಾಗಾದ್ರೆ ಅಲ್ವಾ? ನ್ಯಾಯಾಲಯ ತೀರ್ಮಾನ ಮಾಡುವವರೆಗೂ ಅವರು ಆರೋಪಿ ಮಾತ್ರ. ಅವರು ನ್ಯಾಯಾಲಯ ತೀರ್ಮಾನ ಮಾಡಿದ್ಮೇಲೆ ಅದು ಏನು ಅನ್ನೋದು ಗೊತ್ತಾಗುತ್ತೆ. ಪಕ್ಷಾಚ್ಯಾ ಚಿಹ್ನಾವರ್ ಬೆಳಗಾವ್ ಮಹಾನಗರ ಪಾಲಿಕಾ ನಿವಡಣೂಕ ಲಢವಿನಾರ ಆಹೆ. ಬೆಂಗಳೂರು ಮಧುನ್ ವರಿಷ್ಠ ಆಲೆ ಅಸೂನ್ ತ್ಯಾಂಚ್ಯಾ ಸೋಬತ್ ಕಾಹಿ ಚರ್ಚಾ ಹೋಣಾರ. ಬಹುತೇಕ 90% ಉಮೇದವಾರಿ ನಿವಡ ಪ್ರಕ್ರಿಯಾ ಪೂರ್ಣ ಝಾಲಿ ಅಸಲ್ಯಾಚೆ ತ್ಯಾ ಮ್ಹಣಾಲ್ಯಾ.